ಓಕೆ, ಇದು ಸಿನಿಮಾದು ಶೂಟಿಂಗ್ ಬಗ್ಗೆ ಕಾರ್ತಿಕ್ ಅವರು ಹೇಳ್ತಾ ಇದ್ರು, ಸಿನಿಮಾ ಸ್ಟಾರ್ಟ್ ಆಗೋದು ಕಾಶ್ಮೀರದಲ್ಲಿ, ಎಂಡ್ ಆಗೋದು ಕಾಶ್ಮೀರದಲ್ಲೇ, ಬಟ್ ಈ ಮಧ್ಯೆ ಅಲ್ಲಿಂದ ಜರ್ನಿ ಬೆಂಗಳೂರು ಬರುತ್ತೆ, ಬೆಂಗಳೂರಿಂದ ಮೈಸೂರು ಹೋಗುತ್ತೆ, ಮೈಸೂರಿಂದ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಫುಲ್ ರೌಂಡ್ ಆಗುತ್ತೆ. ಮತ್ತೆ ಇದ್ರ ಜೊತೆಲಿ ಸ್ವಲ್ಪ ಹಳ್ಳಿ ಪೋರ್ಷನ್ ಬರುತ್ತೆ. ಇನ್ನೂ ಹತ್ರ ಬೇಕಾ? ಹಳ್ಳಿ ಪೋರ್ಷನ್ ಬರುತ್ತೆ. ಮತ್ತೆ ಈ ಸಿನಿಮಾ ಕಾರ್ತಿಕ್ ಅವ್ರು ಹೇಳ್ದಂಗೆ ಸ್ಟಾರ್ಟ್ ಆದ್ರೆ ಒಂದೇ ಶರೀರದಲ್ಲಿ ಸಿನಿಮಾ ಮುಗಿಸ್ತೀವಿ, ಜೊತೆಲಿ ಜೂನ್ 6ಕ್ಕೆ ಅನೌನ್ಸ್ ಮಾಡಿದೀವಿ. ರೀಸನ್ ಬಂದು ಇಷ್ಟೇ, ನಾವು ಬರೀ ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಾ ಇದೀವಿ, ಹಂಗನ್ಬಿಟ್ಟು ಬೇರೆದೇನು ಮಾಡಲ್ಲ ಅಂತ ಅಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗಿದೆ, ಟಿವಿ ಮತ್ತೆ ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿ ಆಗಿ ಸಿನಿಮಾಗಳು ಸಿನಿಮಾ ರಿಲೀಸ್ ಆಗಿ ಇಟ್ಟಾದ್ರು ಅವರು ಬರ್ತಾ ಇಲ್ಲ. ಅದಕ್ಕೋಸ್ಕರ ಮೂರು ಕಂಪ್ನಿ ಸೇರಿ ಏನಕ್ಕೆ ಇದು ಮಾಡ್ ಬಿಗ್ ಬಜೆಟ್ ಸಿನಿಮಾನೇ, ಕಷ್ಟದಲ್ಲಿ ಸುಖದಲ್ಲಿ ಎಡದಲ್ಲಿ ಇವ್ರೇನ, ಇದೊಂಥರ ಚಾಲೆಂಜ್ ಆಗಿ ತಗೊಂಡ್ರು ಅಂದ್ರೆ ನೆಗೆಟಿವ್ ಏನಿಲ್ಲ, ಚಾಲೆಂಜ್ ಆಗಿ ತಗೊಂಡ್ರು ಜನಗಳಿಗೋಸ್ಕರ ಚಾಲೆಂಜ್ ಆಗಿ ತಗೊಂಡು 6 ತಿಂಗಳಿಗೆ ರಿಲೀಸ್ ಮಾಡಬೇಕು. ಮತ್ತೆ ಇದ್ರ ಜೊತೆಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಟಿವಿ ಡಿಜಿಟಲ್ ಬಂತು ಚೇತನ್ ನಾನು ಹೇಳಿದೆ ನಿನ್ನ ಹತ್ರ ಹಂಗ್ ತಗೊಂಡು ಹೋದ್ರು ಹಂಗ್ ಬೆಳೆಸಿದ್ರು, ಬಟ್ ಥಿಯೇಟರ್ನವ್ರು ಏನಾದ್ರು ಥಿಯೇಟರ್ಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಥಿಯೇಟ್ರು ಒಂದು ಥಿಯೇಟರ್ ಓಪನ್ ಆದ್ರೆ ಅದಿರೋ ಗಂಟ ಒಬ್ಬ ನಿರ್ಮಾತನ್ಗಾಗ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗ್ಲಿ ಅನ್ನ ಹಾಕಿರ್ತಾರೆ. ಇವತ್ತು ನಮ್ಗೆ ಅವರೇ ಅನ್ನ ಹಾಕ್ತಾ ಇರೋದು, ಅವ್ರ ಜೊತೆಲೆ ನಾವು ಹಂಚ್ಕೊಂಡು ಹೋಗ್ತಾ ಇದೀವಿ, ನಮ್ಗೆ ಹೊಟ್ಟೆ ತುಂಬಾ ಊಟ ಬಡಿಸ್ತಾರೆ. ಅದ್ರ ಕಷ್ಟ ಸುಖದಲ್ಲಿ ಎಡತಿರೋ ಥಿಯೇಟರ್ನವ್ರು ಇದ್ದಾರೆ, ಅದಕ್ಕೋಸ್ಕರ ನಾವು ಥಿಯೇಟರ್ಗೆ ಸಿನಿಮಾ ಮಾಡ್ತಾ ಇದೀವಿ. ನಿಮ್ಮ ಆಶೀರ್ವಾದ ಆರೈಕೆ ದಯವಿಟ್ಟು ನಮ್ಮ ತಲೆ ಮೇಲೆ ಇರಲಿ ಅಂತ ಕೇಳ್ಕೊತೀನಿ.